ಕರ್ನಾಟಕದ ಹಾಸನ ಜಿಲ್ಲೆ ಇಡೀ ಜಗತ್ತಿನಲ್ಲೇ ದಾಖಲೆಯನ್ನ ಬರೆದಿದೆ. ಒಬ್ಬ ಸಂಸದ, ಕಾವಿದಾರಿ ಯುವ ಸಂಸದ, 2,300ಕ್ಕೂ ಹೆಚ್ಚು ತಾನು ನಡೆಸಿದಂತಹ ಲೈಂಗಿಕ ಕ್ರಿಯೆಗಳ ವಿಡಿಯೋವನ್ನ ಶೂಟ್ ಮಾಡಿಕೊಂಡು ನೋಡಿಕೊಂಡು ವಿಕೃತ ಆನಂದವನ್ನು ಅನುಭವಿಸ್ತಾ ಇರುವಂತಹ ಒಬ್ಬ ರಾಜಕಾರಣಿಯ ಇತಿಹಾಸ ಇವತ್ತು ಇತಿಹಾಸ ಪುಟದಲ್ಲಿ ಸೇರುವಂಥದ್ದು, ಜಗತ್ತಿನಲ್ಲಿ ಇತಿಹಾಸ ಪುಟದಲ್ಲಿ ಸೇರುವಂಥದ್ದು ಯಾರು ಗೊತ್ತು? ಹಾಸನದ ಜನ ಆ ವ್ಯಕ್ತಿಗೆ ಓಟ್ ಹಾಕಿ ಗೆಲ್ಲಿಸ್ತಾರೇನೋ ಗೊತ್ತಿಲ್ಲ. ಯಾಕಂದ್ರೆ ಹಿಂದೆ ನಾವು ನೋಡಿದ್ದೀವಿ, ಇವತ್ತು ರಾಜಕಾರಣಿಗಳು ಬಟಾಬೈಲಾದ್ರೂ ಸಹ ಅವರನ್ನು ಒತ್ತಿ ಮೆರೆಸಿರುವಂಥದ್ದು ನಾವು ನೋಡಿದ್ದೀವಿ. ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಎಚ್ ಐ ಮೇಟಿ ಆಗಿರ್ಬೋದು, ರೇಣುಕಾಚಾರ್ಯ ಅವರ ಫೋಟೋ ಔಟ್ ಆಗಿರೋದಿರ್ಬೋದು, ಹರ್ತಾಳ್ ಹಾಲಪ್ಪನವರಾಗಿರ್ಬೋದು, ಕಳಕಪ್ಪ ಬಂಡಿ ಆಗಿರ್ಬೋದು, ಇವರನ್ನೆಲ್ಲ ನೋಡ್ತಾ ಇದ್ದೀವಿ. ಒಂದಷ್ಟು ಜನ ಸ್ಟೇ ತಂದಿರೋದು ನೋಡಿದ್ದೀವಿ, ಬಾಂಬೆ ಬಾಯ್ಸ್ಗಳು ಹೋಗಿ ಸ್ಟೇ ತಂದಿರೋದನ್ನು ನಾವು ನೋಡಿದ್ದೀವಿ. ಇಷ್ಟೆಲ್ಲ ನಡೀತಾ ಇದೆ, ಆದರೂ ಸಹ ನಮಗೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವರಿಗೆ ಚೀಮಾರಿ ಹಾಕ್ಬೇಕು ಅಂತ ಅನಿಸ್ತಾನೆ ಇಲ್ಲ, ಅಸಹ್ಯ ಆಗುತ್ತೆ ರೀ. ಒಬ್ಬ ಯುವ ರಾಜಕಾರಣಿ, ಜನರಿಗೆ ಮಾರ್ಗದರ್ಶ ಆಗ್ಬೇಕಾಗಿರುವಂತವರು, ಈ ದೇಶದ ಪ್ರಧಾನ ಮಂತ್ರಿಗಳಾಗಿದ್ದಂತಹ ಅವರ ಮೊಮ್ಮಗ, ಈ ದೇವರನ್ನ ನಂಬುವಂತಹ ಎಚ್ ಡಿ ರೇವಣ್ಣನವರ ಮಗ ಆಗಿ ಈ ರೀತಿಯಾದಂತಹ ವಿಕೃತ ಮನಸ್ಸಿರಬೇಕು ಇದೆ. ವಿಕೃತ ಮನಸ್ಸು ಉಮೇಶ್ ರೆಡ್ಡಿಯನ್ನ ನೋಡಿದೀವಿ ನಾವು, ದಂಡುಪಾಳ್ಯದ ಗ್ಯಾಂಗ್ ಅನ್ನ ನೋಡಿದೀವಿ. ಈ ರೀತಿಯ ಗ್ಯಾಂಗ್ ಅನ್ನು ಮೀರಿಸಿದಂತಹ ಈ ಏನು ಸೆಕ್ಸ್ ಸ್ಕ್ಯಾಂಡಲ್ ಇದೆಯಲ್ಲ, ಇದು ಬಹುಶಃ ಜಗತ್ತಿನಲ್ಲಿ ಯಾರೂ ಮಾಡಿರ್ಲಿಕ್ಕ ಸಾಧ್ಯ ಇಲ್ಲ. ಇಂಥವರನ್ನ ನಾವು ಜನಪ್ರತಿನಿಧಿಗಳು ಅಂತ ಹೇಳ್ತೇವೆ. ಅಸಹ್ಯ ಆಗ್ತಾ ಇದೆ ವಿಚಾರಗಳನ್ನ ಕೇಳೋದಕ್ಕೆ. ನಾವು ಆ ಸಂಬಂಧಪಟ್ಟಂತಹ ಪೋಸ್ಟ್ಗಳಿಗೆ ಬರುವಂತಹ ಕಮೆಂಟ್ಗಳು, ಅವರನ್ನ ಸಮರ್ಥನೆ ಮಾಡ್ಕೊಳ್ತಾ ಇರುವಂತಹ ಕಮೆಂಟ್ಗಳನ್ನ ನೋಡಿದ್ರೆ, ನಿಜಕ್ಕೂ ಇಷ್ಟೊಂದು ಸಾವಿರಾರು ಜನ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದ್ದಂತ ತನ್ನ ವೈಯಕ್ತಿಕ ಕಾಮದಾಸೆಗೆ ಪೂರೈಸಿಕೊಂಡು ವಿಡಿಯೋಗಳನ್ನ ಮಾಡಿ ಅವರ ಜೀವನವನ್ನು ಹಾಳು ಮಾಡ್ತಾ ಇರುವಂತಹ ಇಂತಹ ಒಬ್ಬ ಸಂಸದನ ಪರವಾಗಿ ಕಮೆಂಟ್ ಹಾಕ್ತಾರೆ. ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿಯವರು, ಡಾಕ್ಟರ್ ನಾಗಲಕ್ಷ್ಮಿಯವರು ನೇರವಾಗಿ ಪತ್ರಿಕಾ ಗೋಷ್ಠಿಯ ಮೂಲಕ ಹೇಳಿದರೆ, ಸಂತಸ್ತ ಮಹಿಳೆಯರೇ ದಯಮಾಡಿ ಬನ್ನಿ, ನಮಗೆ ಕಂಪ್ಲೇಂಟ್ ಕೊಡಿ, ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರು ಲೆಟರ್ ಬರೀತಾರೆ, ನಮಗೆ SIT ತನಿಖೆಗೆ ಆದೇಶ ಮಾಡಿ, ನ್ಯಾಯ ಸಿಗಬೇಕು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ನಮಗೆ ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಅಲ್ಲಿ ಅಶ್ಲೀಲವಾದಂತಹ ವಿಡಿಯೋಗಳಿದಾವೆ, ಎಲ್ಲವೂ ದಾಖಲೆಗಳಿದಾವೆ, ಎಲ್ಲವನ್ನೂ ಹೇಳ್ತಾರೆ ಅವರು, ಎಲ್ಲವನ್ನೂ ಹೇಳ್ತಾರೆ. ಸರ್ಕಾರ, ಸಿದ್ದರಾಮಯ್ಯನವರು ನಿನ್ನೆ ಟ್ವೀಟ್ ಮೂಲಕ SIT ರಚನೆ ಮಾಡೋದಕ್ಕೆ ಅವರು ನೇರವಾಗಿ ಹೇಳ್ತಾರೆ, ಪ್ರಜ್ವಲ್ ರೇವಣ್ಣನವರ ಲೈಂಗಿಕ ಕ್ರಿಯಾದ ಬಗ್ಗೆ ದೂರು ಬಂದಿತ್ತು, ಇದಕ್ಕೆ SIT ರಚನೆ ಮಾಡಿದ್ದೀವಿ ಅಂತೇಳಿ ಮುಖ್ಯಮಂತ್ರಿಗಳೇ SIT ರಚನೆಗೆ ಆದೇಶ ಕೊಟ್ಟಿದ್ದಾರೆ. ಅಂದ್ರೆ ಇದೆಲ್ಲವೂ ಸಹ ಸತ್ಯ ಅಂತ ಆಯ್ತು. ನಾವು ಯಾವ ಕಾಲದಲ್ಲಿದ್ದೀವಿ, ನಾವು ಎಲ್ಲಿದ್ದೀವಿ? ನಮಗೆ ಜನ್ಮ ಕೊಟ್ಟಂತಹ ಒಂದು ಹೆಣ್ಣನ್ನ ತನ್ನ ಗರ್ಭಗುಡಿ ತನ್ನ ಏನು ಹೊಟ್ಟೆಯಲ್ಲಿ ಇಟ್ಟುಕೊಂಡು 9 ತಿಂಗಳು ಸಾಕಿ ಸಲುವಿ ಗರ್ಭಗುಡಿಯಿಂದ ಹೊರಗಡೆ ಜಗತ್ತನ್ನ ತೋರಿಸ್ತಾಳಲ್ಲ ಹೆಣ್ಮಗಳು, ಆ ತಾಯಿ ತಾನು ಹುಟ್ಟದಾಗಿಂದ ಸಾಯಿಯವರೆಗೂ ಬರೀ ತ್ಯಾಗದಲ್ಲೇ ಸಹಿಸ್ತಾಳಲ್ರಿ, ಹೊಟ್ಟೆಯಲ್ಲಿದ್ದಂತಹ 9 ತಿಂಗಳ ನೋವನ್ನ ಅನುಭವಿಸ್ತಾಳೆ, ಹೆರಿಗೆ ಸಮಯದಲ್ಲಿ ನೋವನ್ನ ಅನುಭವಿಸ್ತಾಳೆ, ಅವರನ್ನ ಸಾಕುವಾಗ ನೋವನ್ನ ಅನುಭವಿಸ್ತಾಳೆ. ತನ್ನ ತ್ಯಾಗ ಮಾಡಿ 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 ಕೊನೆಗೆ ಆ ತಾಯಿಯನ್ನ ತೆಗೆದುಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸುವ ಮಟ್ಟಕ್ಕೆ ಬಂದಿದೆ. ಇವತ್ತು ಮಾನವೀಯತೆ ಇಲ್ಲದಂತಹದ್ದು. ಇವತ್ತು ಹೆಣ್ಣು ಮಕ್ಕಳನ್ನ ಯಾವ ಹಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ, ಈ ನಿಸ್ಸಹಾಯಕ ಶಂಡರಾದಂತಹ ಗಂಡಸರುಗಳು, ಕೆಲವರು ಗಂಡಸರುಗಳು ಅಂತಂದ್ರೆ, ಈ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ಇವತ್ತು ಏನು ಅಧಿಕೃತ ರೆಡ್ ಲೈಟ್ ಏರಿಯಾಗಳು ಏನಿದಾವೆ, ಅನಧಿಕೃತ ರೆಡ್ ಲೈಟ್ಗಳು, ಲಕ್ಷಾಂತರ ಅನಧಿಕೃತ ರೆಡ್ ಲೈಟ್ ಏರಿಯಾಗಳಿದಾವೆ ಇವತ್ತು. ಆ ಹೆಣ್ಣು ಮಕ್ಕಳ ದೇಹವನ್ನ ಬಳಸ್ಕೊಂಡು ಇವತ್ತು ನೀಲಿ ಚಿತ್ರಗಳನ್ನ ತಯಾರಿ ಮಾಡಿ ಅಪ್ಲೋಡ್ ಮಾಡಿ ಹಣ ಮಾಡ್ತಾ ಇರುವಂತದ್ದು ಇವತ್ತು ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ, ಎಲ್ಲೆಲ್ಲಿ ನೋಡಿದ್ರು ಲಕ್ಷಾಂತರ ಜನ ಮಡಿವಂತಿಕೆಯ ಭಾರತ ಇತ್ತು ಈ ವಿಚಾರದಲ್ಲಿ. ಇವತ್ತು ಇಡೀ ವಿಶ್ವವನ್ನೇ ಮೀರಿಸಿದಂತಹ ಭಾರತ ಇಂತಹ ಕಾಮದಾಟಗಳಿಗೆ ಹೆಸರಾಗ್ತಾ ಇದೆ. ಸಾವಿರಾರು ವಿಡಿಯೋಗಳು, ಪ್ರತಿನಿತ್ಯ ಲಕ್ಷಾಂತರ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದೆ ಭಾರತೀಯರ ಹೆಣ್ಣು ಮಕ್ಕಳ ಬಗ್ಗೆ ಬಳಸಿಕೊಂಡು. ಆದರೂ ಸಹ ನಾವು ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೀವಿ. ಅಹಿಂಸೆಯನ್ನು ಸಾರುವಂತಹ ಏನು ಬಾಹುಬಲಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರದಲ್ಲಿ ಸೌಜನ್ಯ, ಪದ್ಮಲತಾ 3 ಜನ ಅಪ್ರಾಪ್ತ ಬಾಲಕಿಯರನ್ನ
ಆ ಶಾಲೆಯ ಶಿಕ್ಷಕರು ತಿಂದು ಮುಗಿಸ್ತಾ ಇದ್ದಾರೆ. ಸೌಜನ್ಯ ಎಂಬ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಆ ಗರ್ಭಗುಡಿಲಿ 3 ಇಂಚು ಮಣ್ಣನ್ನ ತುಂಬಿ ಬರ್ಬರವಾಗಿ ಹತ್ಯೆ ಮಾಡಿದರೆ. ಪದ್ಮಲತಾ ಇರಬಹುದು, 50 ವರ್ಷದ ವೃದ್ಧೆ ಯಮುನಾನನ್ನ ಅತ್ಯಾಚಾರ ಮಾಡಿ ಕೊಂದಾಕ್ತಾರೆ. ಯಾವುದನ್ನು ನಾವು ಕೇಳೋದಿಲ್ಲ. ನೋಟ ಅಭಿಯಾನ ಆಗ್ತಾ ಇದೆ, ಅದಕ್ಕೆ ಸ್ಪಂದಿಸ್ಬೇಕು ಅಂತೇಳಿ ನಮ್ಗೆ ಅನ್ನಿಸ್ಲೇ ಇಲ್ಲ. ಇದು ನಮ್ಮ ಏನು ವೀರಾವೇಶದಿಂದ ಹೋರಾಟ ಮಾಡ್ತೀವಲ್ಲ ನಮ್ಮ ಗಂಡಸರು ಅಂತೇಳಿ ನಾಚಿಕೆ ಆಗುತ್ತೆ. ಇಂತಹ ಒಬ್ಬ ಸಂಸದ ಇಷ್ಟೆಲ್ಲ ಮಾಡಿದಾನೆ ಅಂತಂದ್ರೆ ಅವನಿಗೆ ಚೀಮಾರಿ ಹಾಕಬೇಕು. ಗೊತ್ತಿಲ್ಲ, ಚುನಾವಣೆ June 4 ರಿಸಲ್ಟ್ ಬಂದ್ಮೇಲೆ ಹಾಸನದಲ್ಲಿ ಆ ಪ್ರಜ್ವಲ್ ರೇವಣ್ಣನನ್ನೇ ಗೆಲ್ಸಿರ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಜನರ ಮನಸ್ಥಿತಿ ಯಾವ ರೀತಿ ಇದೆ ಅಂತಂದ್ರೆ ಮುಂದೆಗಡೆ ಅನ್ಯಾಯ ಆಗ್ತಿದೆ ಅಂತ ಕೇಳೋರಿಲ್ಲ. ನಮಗ್ಯಾಕೆ ಅಂತೇಳಿ ಹೋಗ್ತಾ ಇರುವಂತಹ ಜನ ಇದ್ದಾರೆ. ಚಿತ್ರದುರ್ಗದ ಶಿವಮೂರ್ತಿ ಕಾವಿ ಧರಿಸಿ ಹೆಣ್ಣು ಮಕ್ಕಳನ್ನ ತಿಂದು ಮುಗಿಸಿದಂತಹ ಶಿವಮೂರ್ತಿ, ಅವನ ಯಾರೋ ಒಬ್ಬ ತುಮಕೂರಿನಲ್ಲಿ ಧರ್ಮ ರಕ್ಷಣೆಗೆ ಮಾಡ್ತೀನಿ ಅಂತ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ದಂತವನು, ಎಂತೆಂತಹ ಕಾವಿದಾರಿಗಳು. ಇವರನ್ನ ನಂಬಿಕೊಂಡು ಯಾವ ರೀತಿ ಜೀವನ ಮಾಡಬೇಕು, ಖಾದಿದಾರಿಗಳು ಯಾವ ರೀತಿ ಅವರನ್ನ ನಂಬಿಕೊಂಡು ಯಾವ ರೀತಿ ಜೀವನ ಮಾಡಬೇಕು. 2,300 ವಿಡಿಯೋಗಳು ಇದನ್ನ ಮಾರ್ಫಿಂಗ್ ಮಾಡಿದ್ದಾರೆ ಅಂತೇಳಿ ದೂರು ಕೊಟ್ಟಿದ್ದಾನಂತೆ. ನಾಚಿಕೆ ಆಗಲ್ವಾ ಅವನಿಗೆ? ಅವನು ಗಂಡಸಲ್ವ? ಅವನು ಆ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು ಕಾಮತೃಷೆಗೆ ತಿಳಿಸ್ಕೊಡ್ಬೇಕಾದಿದ್ದಂತಹ ಆ ಗಂಡಸುತ್ತನ ಇದು ಮಾರ್ಫಿಂಗ್ ಮಾಡಿದ್ದಾರೆ ಅಂತೇಳಿ ದೂರು ಕೊಡ್ತಾನಲ್ಲ, ನಾಚಿಕೆ ಆಗಲ್ವಾ ಅವನಿಗೆ? 2,300 ವಿಡಿಯೋಗಳನ್ನ ಇಟ್ಕೊಂಡು ಮಾರ್ಫಿಂಗ್ ಮಾಡ್ತಾರ? ಹಾದಿ ಬೀದಿನಲ್ಲಿ ಪೆನ್ ಡ್ರೈವ್ಗಳನ್ನ ಬಿಸಾಕಿ ಹೋಗಿದ್ದಾರೆ, ದೂರು ದಾಖಲಾಗಿದೆ. ಇವತ್ತು ಸಂತ್ರಸ್ತ ಮಳೆಯರು ಬರ್ತಾ ಇಲ್ಲ ಎದುರ್ಕೊಂಡು ಮಾನ ಅವಮಾನಕ್ಕೆ. ಒಬ್ಬ ಯಡಿಯೂರಪ್ಪನವರು ಒಂದು ಹೆಣ್ಣು ಮಗಳು ನ್ಯಾಯ ಕೇಳಕ್ಕೆ ಹೋದಾಗ ಅವರ ಮೈಯನ್ನ ಮುಟ್ಟಿ ಅಲ್ಲಿ ಕೇಸ್ FIR ಆಗಿರುವಂತದ್ದು ನಾವು ನೋಡ್ತಾ ಇದೀವಿ. ಇಷ್ಟೆಲ್ಲ ಆಗಿದ್ರು ಸಹ, ಇಷ್ಟೆಲ್ಲ ಆಗ್ತಿದ್ರು ಸಹ, ನಾವು ಯಾವುದಕ್ಕೂ ನಮಗೋದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಮ್ ಗಂಡಸರು ವರ್ತನೆ ಮಾಡ್ತಿದ್ರಲ್ಲ, ನಾವು ನಿಜಕ್ಕೂ ಗಂಡಸರ? ಈ ಪ್ರಶ್ನೆ ನಮಗೆ ನಾವೇ ಕೇಳ್ಕೊಳ್ಬೇಕು. 2,300 ವಿಡಿಯೋಗಳನ್ನ ಮಾಡಿಕೊಂಡು ವಿಕೃತ ಸಂತೋಷವನ್ನ ಅನುಭವಿಸ್ಕೊಂಡು ಆ ವಿಡಿಯೋಗಳನ್ನ ಯಾರೋ ಒಬ್ರು ಬಹಿರಂಗ ಕೊಳಿಸ್ತಾರೆ ಅಂತಂದ್ರೆ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಹೆಣ್ಣನ್ನ ಇವರು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ತನ್ನ ವೈಯಕ್ತಿಕ ಕಾಮವಾಂಚೆಗೆ ಬಳಸ್ಕೊಂಡು ಅದನ್ನ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ನೋಡಿಕೊಂಡು ಯಾವುದೋ ರಾಜಕೀಯ ಲಾಭಕ್ಕೋಸ್ಕರವಾಗಿ ಬಹಿರಂಗ ಪಡಿಸ್ತಾರೆ ಅಂತಂದ್ರೆ ನಿಜವಾಗಲೂ ಗಂಡಸರಾಗಿದ್ರೆ ಆ ವಿಡಿಯೋವನ್ನ ತೆಗೆದುಕೊಂಡು ಹೋಗಿ ದೂರು ಕೊಟ್ಟು ನೇರವಾಗಿ ದೂರು ಕೊಟ್ಟು ಅವರ ಮೇಲೆ ಅವನಿಗೆ ಕಠಿಣವಾದಂತಹ ಶಿಕ್ಷೆ, ಬಹುಶಃ ಜಗತ್ತಿನಲ್ಲಿ ಯಾರು ಕೊಡಲಾರದಂತಹ ಶಿಕ್ಷೆಯನ್ನ ಕೊಡಿಸ್ಬೇಕು. ಇಂತಹ ಕೆಲಸ ಮಾಡ್ಬೇಕು. ಇವತ್ತು ಬಟಾಬಯಲಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಮುಖವನ್ನು ಮಾಸ್ಕ್ ಮಾಡಲಾರದೆ ಬಹಿರಂಗವಾಗಿ ತೋರಿಸ್ತಾ ಇದ್ದಾರೆ ಅಂತಂದ್ರೆ ನಾಚಿಕೆ ಆಗುತ್ತೆ ರೀ ನಮ್ಗೆ, ನಾಚಿಕೆ ಆಗುತ್ತೆ ರೀ ನಮ್ಗೆ. ನಮ್ಮ ಕನ್ನಡದ ಪತ್ರಕರ್ತರು ಅದನ್ನು ಪ್ರಸಾರ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಅಂತಂದ್ರೆ ನಾಚಿಕೆ ಆಗತ್ರಿ. ಎಲ್ಲಿದ್ದೀರಿ ನಾವು? ಅಸಹ್ಯ ಆಗುತ್ತೆ, ಅಸಹ್ಯ ಆಗ್ತಾ ಇದೆ. ಈ ವ್ಯವಸ್ಥೆಯನ್ನ ನೋಡಿದಾಗ ನಮ್ಗೆ ಅಸಹ್ಯ ಆಗ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸಹ ಹೆಣ್ಣು ಮಕ್ಕಳ ಪರವಾಗಿರುತ್ತೆ, ಅನ್ಯಾಯಕ್ಕೊಳಪಟ್ಟಂತ ಹೆಣ್ಣು ಮಕ್ಕಳ ಪರವಾಗಿರುತ್ತೆ, ಧ್ವನಿಯಾಗುತ್ತೆ. ಇಂತಹ ನೀಚ ಕಾವಿದಾರಿಗಳು, ಖಾದಿದಾರಿಗಳು ಯಾರಿದಾರಲ್ಲ, ಇವರಿಗೆ ಚೀಮಾರಿ ಹಾಕುತ್ತೆ. ಇವರ ಕಾಮದ ಬಯಲಾಟಗಳನ್ನ ಜನರ ಮುಂದೆ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ.